ಆಸರೆ ಟಿವಿ ವೀಕ್ಷಕರೇ, ಮತ್ತೊಂದು ಆವೃತ್ತಿ ನಿಮ್ಮ ಮುಂದೆ. ಪ್ರಭು ಯೇಸುವಿನ ನಾಮದಲ್ಲಿ ಇದು ನನ್ನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಪ್ರಿಯ, ಹೌದು ಪ್ರಿಯರೇ, ಒಂದು ಹಾಡಲ್ಲಿ ಅದ್ಭುತವಾದ ಶಕ್ತಿ ಇದೆ. ನಮ್ಮನ್ನು ಯಾರಾದರೂ ನೋಯಿಸಿದರೆ, ಅಥವಾ ಯಾರಾದರೂ ನಮಗೆ ಸಂತೋಷದ ವಿಷಯಗಳನ್ನು ಹೇಳಿದರೆ, ಅಥವಾ ಕುಗ್ಗಿಹೋದ ಸಮಯದಲ್ಲಿ, ಕಣ್ಣೀರಿನ ಸಮಯದಲ್ಲಿ, ದುಃಖದ ಸಮಯದಲ್ಲಿ, ಆ ಕರ್ತನ ಹಾಡುಗಳು ನಿಜವಾಗಿ ನಮ್ಮನ್ನು ಸಂತೈಸ್ತದೆ, ನಮಗೊಂದು ಹೊಸ ಬಲವನ್ನು ಕೊಡ್ತದೆ. ಹಾಡುಗಳಲ್ಲಿ ಅಂಥ ಒಂದು ಅದ್ಭುತವಾದ ಶಕ್ತಿ ಇದೆ ಪ್ರಿಯರೇ. ಹೌದು, ಅಂಥ ಅನೇಕ ಹಾಡುಗಳನ್ನು ರಚಿಸಿ ಹಾಡಿ ಈ ಕನ್ನಡದ ನಾಡಿಗೆ, ಅದು ಕನ್ನಡದ ಜನತೆಗೆ, ಕನ್ನಡದ ಆರಾಧನೆಗೆ ಅನೇಕ ಹಾಡುಗಳನ್ನು ಕೊಟ್ಟು ಇಂದು ಆರಾಧನೆಯಲ್ಲಿ ಹಾಡುವಂತೆ ಕರ್ತನು ನಮ್ಮ ಸಹೋದರರ ಮುಖಾಂತರ ಅದ್ಭುತವನ್ನು ಮಾಡಿದ್ದಾನೆ. ನಿಜವಾಗಿ ಬನ್ನಿ, ನಮ್ಮ ಮಧ್ಯದಲ್ಲಿ ಒಳ್ಳೆಯ ಆರಾಧನಾ ನಾಯಕನಾಗಿ, ಒಳ್ಳೆಯ ಹಾಡುಗಾರನಾಗಿ, ಇನ್ನೂರಕ್ಕಿಂತಲೂ ಹೆಚ್ಚಾಗಿ ಕರ್ತನ ಮಹಿಮೆಗಾಗಿ ಅನೇಕ ಹಾಡುಗಳನ್ನು ರಚಿಸಿ ಹಾಡು ಅನೇಕ ಸಿಡಿಗಳನ್ನು ಈ ಕನ್ನಡದ ಜನತೆಗೆ ಕೊಟ್ಟು ಕರ್ತನ ಮಹಿಮೆ ಪಡಿಸಲಿಕ್ಕೆ ಇಂದು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ನಮ್ಮವರೇ ಆದಂಥ ಗಿರೀಶ್ ನಾಯಕ್ ಬದರ್ ಅವರನ್ನು ಆಸರೆ ಟಿವಿ ಪರವಾಗಿ ಮತ್ತು ನಮ್ಮೆಲ್ಲ ತಂಡದ ಪರವಾಗಿ ಮತ್ತು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರ ಪರವಾಗಿ ಇದು ನನ್ನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುವ ಪ್ರೈಸ್ ಲಾರ್ಡ್ ಬದರ್, ನಮಸ್ತೆ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ತುಂಬ ಸಂತೋಷ ಆಗ್ತಾ ಇದೆ ಬದರ್. ನನಗೂ ಕೂಡ ತುಂಬ ಸಂತೋಷ. ಅಂದರೆ ಯಾಕಂದರೆ ನಾನು ಕೇಳಿದ್ದೇನೆ, ನೀವು 200ಕ್ಕಿಂತಲೂ ಹೆಚ್ಚು ಹಾಡುಗಳನ್ನು ರಚಿಸಿದ್ದೀರಾ, 100ಕ್ಕಿಂತಲೂ ಹೆಚ್ಚ ಹಾಡುಗಳನ್ನು ಒಂದು ಸಿ ಡಿಯಲ್ಲಿ ರಿಲೀಸ್ ಮಾಡಿದ್ದೀರಾ ಅಂತ. ನಿಮ್ಮ ಹಾಡುಗಳನ್ನು ಎಷ್ಟೋ ಜನ ಕೇಳಿರ್ಬೋದು, ಆರಾಧನೆ ಮಾಡಿರ್ಬೋದು, ಆ ಹಾಡಿನ ಮುಖಾಂತರ ಆಶೀರ್ವಾದ ಹೊಂದಿರ್ಬೋದು, ಸಂತೋಷಿಕೆಯನ್ನು ಹೊಂದಿರ್ಬೋದು. ಆದರೆ ಹಾಡನ್ನು ಬರೆದವರು ಯಾರು, ಹಾಡಿದವರು ಯಾರು, ನಿಜವಾಗಿ ಯಾರಿಗೂ ಗೊತ್ತಿಲ್ಲ. ಹಾಡಿನ ಹಿಂದೆ ಇದ್ದಂಥ ಒಂದು ಶ್ರಮ ಇರ್ಬೋದು, ನಿಮ್ಮ ಒಂದು ಕಣ್ಣೀರಿರ್ಬೋದು, ನೋವಿರ್ಬೋದು, ನಮಗೆ ಗೊತ್ತಿಲ್ಲ. ಅದನ್ನು ಜನರಿಗೆ ತಿಳಿಸೋದಕ್ಕಾಗಿ ಇಂದು ನಮ್ಮ ಮೊದಲು ನೀವು ಬಂದಿದ್ದೀರಾ. ನಿಮಗೆ ತಿರುಗೊಂದಾವರ್ತಿ ನಾನು ಸ್ವಾಗತವನ್ನು ಬಯಸ್ತೇನೆ ಈ ಕಾರ್ಯಕ್ರಮಕ್ಕೆ. ಹೇಗೆ ಪ್ರಾರಂಭ ಆಯಿತು ಬೇಕಾದ್ರೆ ಇದೊಂದು ಹಾಡಿನ ಪಯಣ? ಚಿಕ್ಕ ಪ್ರಾಯದಲ್ಲೇ ನಿಮಗೆ ಒಂದು ಹಾಡಿನ ಬಗ್ಗೆ ಒಲವಿತ್ತ, ಅಥವಾ ಕರ್ತನನ್ನು ಕಂಡುಕೊಂಡ ಮೇಲೆ ನಿಮ್ಮ ಜೀವಿತದಲ್ಲಿ ಈ ಥರ ಹಾಡಿನ ಮುಖಾಂತರ ಅದ್ಭುತಗಳು ನಡೀತಾ, ಹೇಗೆ ಬೇಕಾದ್ರೆ? ವಿಶೇಷವಾಗಿ ಈ ಸಮಯವನ್ನು ಕೊಟ್ಟಂಥ ಆಸರೆ ಟಿವಿಯ ಮುಖ್ಯಸ್ಥರಾದ ಸುನಿಲ್ ಡಿಸೋಜೆ ಅವರಿಗೂ ಮತ್ತು ನಿಮಗೂ ಈ ಒಂದು ಒಳ್ಳೆಯ ಸುಂದರವಾದ ಅವಕಾಶ ಹುಡ್ಕೊಂಡು ಬಂದಿದ್ದಕ್ಕಾಗಿ ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದಿಸುವನಾಗಿದ್ದೇನೆ. ನಾನು ನನ್ನ ಈ ಹಾಡಿನ ಪಯಣ ಈ ಹಾಡಿನ ಹಾದಿ ಚಿಕ್ಕ ಬಾಲಕನಾಗಿರುವಾಗಲೇ ಪ್ರಾರಂಭವಾಗಿದೆ. ಆದರೆ ನಾನು ಯಾವ ಮ್ಯೂಸಿಕ್ ಕಲ್ತಿಲ್ಲ, ಯಾವ ಮ್ಯೂಸಿಕಲ್ಲಿನೂ ಹಾಡಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಅಜ್ಞಾನಿಗಳಾದ ನಿಮ್ಮನ್ನು ನಾನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ. ನಿಜವಾಗಿ ವಾಕ್ಯ ಹೇಳ್ತದೆ. ನಾವು ಕೈ ತಟ್ಟಿ ಹಾಡ್ತಿದ್ವಿ, ಒಂದು ಜಲ್ಲರಿ ಬಡ್ಕೊಂಡು ಹಾಡ್ತಾ ಇದ್ವಿ. ನಾವು ಮ್ಯೂಸಿಕ್ಕಿನ ಬಗ್ಗೆ ಏನು ನಮಗೆ ಜ್ಞಾನನೇ ಇಲ್ಲ. ಆದರೆ ಒಂದು ಟ್ಯಾಲೆಂಟ್ ಚಿಕ್ಕ ವಯಸ್ಸಲ್ಲಿ ದೇವರು ಕೊಟ್ಟಂತ. ನಿಜವಾಗಿ ನಾನು ನಮ್ಮ ತಾಯಿಗೆ ಅದ್ಭುತ ಆದ ಮೇಲೆ ನಾನು ಯೇಸು ಕ್ರಿಸ್ತನಿಗೆ ತುಂಬ ಪ್ರೀತಿ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಅಂದರೆ ನಾನು ಹಾಡ್ತೀನಂತ ಪ್ರೀತಿ ಮಾಡಲಿಲ್ಲ, ಆದರೆ ಯೇಸುವಿನ ಜೊತೆ ನನ್ನ ಸಂಬಂಧ ತುಂಬ ಅನ್ಯೋನ್ಯತೆಯಾಗಿ ಆಳವಾಗಿ ಬೆಳೆಯೋದಕ್ಕೆ ಪ್ರಾರಂಭ ಆಯಿತು. ಒಂದು ದಿನ ಒಂದು ಚರ್ಚಲ್ಲಿ ನಾನು ಬಾಕಲು ಹಾಕ್ಕೊಂಡು ಚಿಕ್ಕ ಹುಡುಗ ಆರನೇ ತರಗತಿ ಓದ್ತಾ ಇದ್ದೆ. ಬಾಕಲು ಹಾಕ್ಕೊಂಡು ಹಾಗೆ ಪ್ರಾರ್ಥನೆ ಮಾಡ್ತಾ ಇರುವಾಗ ದೇವರ ಒಂದು ಬಲವಾದ ಇಲ್ಲಿ ಸಾನ್ನಿಧ್ಯ ನನ್ನ ಮೇಲೆ ಹಾಗೆ ಇಳಿದು ಬಂತು. ಯಾವ ರೀತಿ ಅಂದರೆ ಬೆಳಕಿನ ರೂಪದಲ್ಲಿ ಅದು ಇಳಿದು ಬಂತು. ಆದರೆ ಅದಕ್ಕಿಂತ ಮುಂಚೆ ನನಗೆ ಒಂದು ಟ್ಯಾಲೆಂಟ್ ಇತ್ತು. ಏನಂದರೆ ಚಿಕ್ಕ ವಯಸ್ಸಲ್ಲಿ ಎಲ್ಲ ಸ್ಕೂಲ್ಗಳಲ್ಲಿ ಆ ಪದ್ಯ ಹಾಡಕ್ಕೆ ಹೋಗ್ತಾ ಇದ್ದೆ. ಆದರೆ ನಾನು ಈ ರೀತಿಯಾಗಿ ಒಂದು ಇಲ್ಲಿ ತನಕ ಒಂದು ಹಾಡುಗಾರನಾಗಿ ಹೊರಗಡೆ ಬರ್ತೀನಂತ ಗೊತ್ತಿದೆ. ನಾನು ಶುದ್ಧ ನಾನು ಪಕ್ಕ ಹಳ್ಳಿಯಿಂದ ಬೆಳೆದು ಬಂದಂಥ ಹುಡುಗ, ಲಂಬಾಣಿ ಜನಾಂಗದ ಮಧ್ಯದಲ್ಲಿ ಒಂದು ತಾಂಡದಿಂದ ಬಂದಂಥ ಹುಡುಗ. ಇದನ್ನು ಹೂಯೆ ಮಾಡ್ಕೊಂಡು ನೋಡಿದರೆ ಆಶ್ಚರ್ಯ ಅನಿಸುತ್ತೆ. ಏನು ಸಹಾಯ ಇಲ್ಲದೆ, ಮ್ಯೂಸಿಕ್ ಇಲ್ಲದೆ, ಯಾವುದು ಇಲ್ಲದೆ, ಯೇಸು ಕ್ರಿಸ್ತನ ನಾಮದಿಂದ ಮಾತ್ರ ಮೇಲೆ ಬರುವ ಹಾಗೆ ದೇವರು ಬಹಳ ಒಂದು ಉನ್ನತವಾದ ಕಾರ್ಯವನ್ನು ಮಾಡಿದ್ದ. ಆತನಿಗಾಗಿ ಎಂಥ ಎಷ್ಟು ನೂತನ ಹಾಡುಗಳು ವರ್ಣಿಸಿ ಹಾಡಿದರು, ಈ ಜೀವನ ಇರೋ ತನಕ ಹಾಡಿದರು. ಆದರೆ ಈ ಹಾಡಿನ
ಹಾದಿಯನ್ನು ಹೇಳೋದಕ್ಕೆ ಬಹಳ ಇಷ್ಟ ಆಗ್ತಾ ಇದೆ. ಹೇಗೆ ಪ್ರಾರಂಭ ಆಯ್ತಂದ್ರೆ, ಒಂದಿನ ನಾನು ಆ ಚರ್ಚಲ್ಲಿ ಕೂತ್ಕೊಂಡು ಇರುವಾಗ, ಆ ಬೆಳಕು ನನ್ನ ಮೇಲೆ ಬೀಳ್ತಾ ಇರುವಾಗ ನನ್ನಲ್ಲಿ ಒಂದು ಸ್ವರ ಉತ್ಪಾದನೆ ಆಯಿತು. ಆ ಬೆಳಕು ಹೇಳ್ತಾ ಇದೆ ಹೃದಯದಲ್ಲಿ ಇಲ್ಲಿದ್ದ, ಈಗ ಕಣ್ಮುಚ್ಚಿ ಅದನ್ನು ನೆನಪು ಮಾಡಿದ್ರೆ ಅದು ಆ ಸ್ವರ ಹೀಗೆ ನೆನಪು ಬರ್ತಾ ಇದೆ. ಯೇಸಯ್ಯ ಯೇಸಯ್ಯ, ನಿನ್ನ ಬಿಟ್ಟರೆ ಬಾಳಿಲ್ಲಯ್ಯ. ಫಸ್ಟ್ ಲೈನ್ ಈ ರೀತಿಯಾಗಿ ನಾನು ಬರೆದೆ, ನಿನ್ನ ಬಿಟ್ಟರೆ ಬಾಳಿಲ್ಲಯ್ಯ ಯೇಸಯ್ಯ. ಆತನು ನನ್ನ ಬಾಳಲ್ಲಿ ಬೆಳಕಾಗಿ ಬಂದಿದ್ದಾನೆ. ಕತ್ತಲೆಯಲ್ಲಿ ಲೋಕ ಜನರಲ್ಲಿ ನಮ್ಮ ತಾಯಿಗೆ ಮಾಟ ಮಂತ್ರದಲ್ಲಿದ್ದಂತಹ ವೇಳೆಯಲ್ಲಿ ಬಿಡುಗಡೆ ಮಾಡಿ ಬೆಳಕಾಗಿ ಬಂದಂಥ ದೇವರಿಗೆ ನಾನು ಈ ರೀತಿ ಬರೆಯೋದಕ್ಕೆ ಪ್ರಾರಂಭ ಮಾಡಿದೆ. ಆ ಕೋರಸ್ ಹಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಚಿಕ್ಕ ಪ್ರಾಯ, ಆರನೇ ತರಗತಿ ಹುಡುಗನಾಗಿರುವಾಗಲೇ ಅವಾಗಲೇ ಹಾಡುಗಳನ್ನು ಹಾಡನ್ನು ಆವಾಗಲೇ ದೇವರ ಒಂದು, ಅದು ಯಾವ ಟ್ಯಾಲೆಂಟಿಂದ ಬಂದಿಲ್ಲ, ಅದು ದೇವರ ವರ. ಅದನ್ನು ಹಾಡೋದಕ್ಕೆ ಇಷ್ಟಪಡ್ತೇನೆ. ಯೇಸಯ್ಯ ಯೇಸಯ್ಯ, ನಿನ್ನ ಬಿಟ್ಟರೆ ಬಾಳಿಲ್ಲಯ್ಯ. ನನ್ನ ಬಾಳಿನಲ್ಲಿ ಯೇಸು ರಾಜ ಬೆಳಕಾಗಿ ಬಂದಿಹನು, ನನ್ನ ಬಾಳಿನಲ್ಲಿ ಯೇಸು ರಾಜ ಬೆಳಕಾಗಿ ಬಂದ. ಪಾಪದಲ್ಲಿ ಬಿದ್ದಿದ್ದೆ, ಲೋಕದ ಜನರಲ್ಲಿ ಬಿದ್ದಿದ್ದೆ, ಕತ್ತಲೆಯಲ್ಲಿ ಅಲೆಯುತ್ತಿದ್ದೆ, ನನ್ನಲ್ಲಿ ಯೇಸು ಬಂದ. ಈ ರೀತಿಯಾದ ನನ್ನ ಜೀವನದಲ್ಲಿ ಮೊದಲನೇ ಬಾರಿ ನನ್ನ ಬಾಳಿನಲ್ಲಿ ಯೇಸುರಾಜ ಬೆಳಕಾಗಿ ಬಂದ ಎಂಬ ಒಂದು ಹಾಡನ್ನು ಹಾಡಿದೆ. ಆ ಒಂದೊಂದು ಲಿರಿಕ್ಸ್ಗಳು ನನ್ನ ಜೀವಿತದಲ್ಲಿ ನಡೆದಂಥ ಘಟನೆ ಆಗಿ ಅದನ್ನು ನೀವು ಹಾಡಾಗಿ ಬರೆದ್ರೆ, ಅದನ್ನು ಪ್ರತಿ ಒಂದು ಹಾಡುಗಳು ಈ ನಂಬಿಕೆ ಹೆಜ್ಜೆ 9 ವ್ಯಾಲ್ಯೂಮ್ ಮಾಡಿದ್ರು ಕೂಡ ಒಂದೊಂದು ವ್ಯಾಲ್ಯೂಮ್ದ ಹಾಡುಗಳು ಒಂದೊಂದು ಅನುಭವ. ನಿಜವಾಗಿ ಈ ಹಾಡನ್ನು ನಾನು ಬರದೆ ಅಷ್ಟೇ, ನಾನು ಹಾಡ್ತೀನಿ ಸಿಂಗರ್ ಆಗ್ತೀನಂತ ಏನು ನಾನು ಅದು ಕನಸು ಕಂಡಿದ್ದಿಲ್ಲ. ಆದರೆ ನನ್ನ ಜೀವಿತದ ಒಂದೊಂದು ಹಾದಿಗಳು ನನ್ನನ್ನು ಹಾಡುಗಾರನಾಗಿ ಮಾರ್ಪಡಿಸ್ತು, ಒಂದೊಂದು ಅನುಭವಗಳು ನನ್ನನ್ನು ಹಾಡುಗಾರನಾಗಿ ಮಾರ್ಪಡಿಸ್ತು. 6ನೇ ಕ್ಲಾಸಲ್ಲಿ ನೀವು ಅಲ್ಲಿಂದ ಹಾಡುಗಳನ್ನು ಬರೆದ್ರಿ, ಮತ್ತೆ ಹೇಗೆ ಬೆಳೀತು ಪಯಣ ನಿಮ್ಮದು? ಮತ್ತೆ ಏನಂದರೆ, ನಾನು ಓದ್ತಾ ಇರುವಾಗ ಕೆಲವು ಘಟನೆಗಳು ನನ್ನ ಲೈಫಲ್ಲಿ ಮತ್ತೆ ಹಾಡು ಬರೆಯೋದಕ್ಕೆ ಹಾಡು ಬರೆಯೋದಕ್ಕೆ ದೇವರು ನನಗೆ ಪ್ರೇರಣೆ ಮಾಡಿದರು. ಒಂದಿನ ನಾನು 7ನೇ ತರಗತಿ ಹುಡುಗನಾಗಿರುವಾಗ ನಮ್ಮ ಮನೆಯಲ್ಲಿ ಒಂದು ದುರ್ಘಟನೆ ನಡೆದೋಯಿತು. ನಮ್ಮ ಕಣಕ್ಕೆ ಪೂರ್ತಿ ಬೆಂಕಿ ಆಗಿಬಿಟ್ಟಿದ್ರು, ಭತ್ತದ ರಾಶಿ ಇರುತ್ತಲ್ಲ ಅದಕ್ಕೆ ಪೂರ್ತಿ ಬೆಂಕಿ ಆಗಿಬಿಟ್ಟಿದ್ರು, ಮನಸ್ಸೆಲ್ಲ ಹೊಡೆದೋಗ್ಬಿಟ್ಟಿತ್ತು. ದೇವರ ಮುಂದೆ ಹೇಗೆ ಹೇಳೋದು? ಅದನ್ನು ನಾನು ಹಾಡಿನ ರೂಪವಾಗಿ ಹೇಳಿದೆ. ಮನೆಯಲ್ಲೆಲ್ಲ ಗೋಳಾಟ, ಮನೆಯೆಲ್ಲ ಕಣ್ಣೀರು. ಆದರೆ ಈ ಇದು ನನ್ನ ಹಾಡು ಅನ್ನೋ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ನಾನು ಮನಪೂರ್ವಕವಾಗಿ ಇದು ಒಳ್ಳೆಯ ಪ್ರೋಗ್ರಾಮ್ ಎಂಬುದಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಹಾಡು ದೇವರು ಒಂದು ಯಾವ ರೀತಿ ಕೊಟ್ಟರು ಅಂದರೆ, ಆ ಮೂಲೆಯಲ್ಲಿ ಒಂದು ಈಗ ನೆನಪು ಮಾಡ್ತೀನಿ, ಆ ಬಿಲ್ಡಿಂಗಿನ ಮೇಲೆ ನಾನು ಕೂತ್ಕೊಂಡು ಅಳ್ತಾ ಇರುವಾಗ ದೇವರು ನನಗೊಂದು ಸ್ವರ ಕೊಟ್ಟರು.
ಈ ಹಾಡಿನ ಪ್ರಯಾಣದಲ್ಲಿ ಎರಡನೇ ಹಾಡು ನಿಮ್ಮ ಮುಂದೆ ಹಾಡೋದಕ್ಕೆ ಇಷ್ಟಪಡ್ತೀನಿ. ಕೈ ಬಿಡಬೇಡ ಯೇಸು, ಕೈ ಬಿಡಬೇಡ, ಸೋತಿರುವೆ ಕುಂದಿರುವೆ ಶೋಧನೆಯಲ್ಲಿ ಇರುವೆ, ಕೈ ಬಿಡಬೇಡ ಯೇಸು, ಕೈ ಬಿಡಬೇಡ, ಸೋತಿರುವೆ ಕುಂದಿರುವೆ ಶೋಧನೆಯಲ್ಲಿ, ಸೋತಿರುವೆ ಕುಂದಿರುವೆ ಶೋಧನೆಯಲ್ಲಿ, ಕೈ ಬಿಡಬೇಡ ಯೇಸು, ಕೈ ಬಿಡಬೇಡ, ಸೋತಿರುವೆ ಕುಂದಿರುವೆ ಶೋಧನೆಯಲ್ಲಿ, ಸೋತಿರುವೆ ಕುಂದಿರುವೆ ಶೋಧನೆಯಲ್ಲಿ, ಕೆಲಸದಲ್ಲಿ ಸೋಲನ್ನು ಕಾಣುತ್ತಿರುವೆ, ಶೋಧನೆಗಳು ನನ್ನನ್ನೇ ಅಂಟಿಕೊಂಡಿರೆ, ಕೆಲಸದಲ್ಲಿ ಸೋಲನ್ನು ಕಾಣುತ್ತಿರುವೆ, ಶೋಧನೆಗಳು ನನ್ನನ್ನೇ ಅಂಟಿಕೊಂಡಿರೆ, ಅಗಲಬೇಡಯ 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 ಅಗಲಬೇಡಯ, ಜೀವನವೇ ಸಾಕಾಗಿದೆ ನನ್ನ ಯೇಸಯ್ಯ, ಜೀವನವೇ ಸಾಕಾಗಿದೆ ನನ್ನ ಯೇಸಯ್ಯ. ಈ ರೀತಿಯಾಗಿ ಒಂದೊಂದು ಹಾಡುಗಳು ನನ್ನ ಹೃದಯದಲ್ಲೇ ಉಕ್ಕಿ ಬರ್ತಾಯಿ. ನಾನು ಕೂತ್ಕೊಂಡು ಬರಿಬೇಕಂತ ಬರೆದಿಲ್ಲ, ನನ್ನ ಜೀವಿತದಲ್ಲಿ ಏನು ಘಟನೆ ನಡೆಯುತ್ತೋ ಅದನ್ನೇ ಹಾಡಿನ ರೂಪದಲ್ಲಿ ಆ ದೇವರ ಕೃಪೆಯಿಂದ ನಾನು ಬರೀತಾ ಇದ್ದೆ. ಒಂದು ದಿನ ನಾನು ಎಸ್ ಎಲ್ ಸಿ ಹಂತದಲ್ಲಿ ಓದ್ತಾ ಇದ್ದೆ. ಈ ಹಾಡಿನ ಪ್ರಯಾಣ ಮತ್ತೆ ಹೀಗೆ ನಾನು ಮುಂದೆ ನಿಮಗೆ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಎಲ್ ಸಿ ಓದ್ತಾ ಇರುವಾಗ ನನ್ನ ಸಬ್ಜೆಕ್ಟ್ ಎರಡು ಸಬ್ಜೆಕ್ಟ್ ಫೇಲ್ ಆಗಿಬಿಡ್ತು. ಎಲ್ಲರೂ ಹೇಳಿಸೋದಕ್ಕೆ ಪ್ರಾರಂಭ ಮಾಡಿದರು, ನೋಡೋ ಅವನು ಗಿರೀಶನ್ ಭಾಳ ಹೆಂಗಾಗ್ಬಿಟ್ಟಿದೆ, ಎರಡು ಸಬ್ಜೆಕ್ಟ್ ಫೇಲ್ ಆಗಿಬಿಟ್ಟಿತ್ತು. ಎಲ್ಲರೂ ಹೇಳಿಸ್ತಾ ಇರುವಾಗ ಜೀವನ ಏನು ಸಾಕು, ಇಷ್ಟು ದಿನ ಬದುಕಿ ಸಾಕು, ಯಾಕೆ ಇದೆಲ್ಲ ಅವಮಾನ ನಾನು ನನ್ನ ಮೇಲೆ ಹೊತ್ಕೋಬೇಕು ಅಂತೇಳಿ ನಮ್ಮೂರಿಂದ ಹಾದಿ ಹಿಡ್ಕೊಂಡು ಹಂಗೆ ನಡ್ಕೊತಾ ಹೋದೆ. ನಡ್ಕೊತಾ ಹೋಗಿರುವಾಗ ನಮ್ಮೂರಿಂದ ಸ್ವಲ್ಪ ದೂರ ಒಂದು ದೊಡ್ಡ ಗುಡ್ಡ ಇದೆ, ನಮ್ಮೂರ ಹೆಸರು ಕಡೇಕಲ್ ತಾಂಡ ಅಂತೇಳಿ. ಕಡೇಕಲ್ ತಾಂಡ ಅಂದರೆ ಅದರ ಅರ್ಥ ಕಡೆ ಅಂದರೆ ಕಡೇದಾಗಿರುವಂಥ ಒಂದು ಊರು ತಾಂಡ. ಆ ಕಡೇದಾಗಿರುವಂಥ ತಾಂಡದಿಂದ ಇವತ್ತಿನ ದಿನ ಯೇಸು ಕ್ರಿಸ್ತನು ಮೊದಲನೇದಾಗಿ ಮಾಡಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಆತನ ಹಾಡುಗಳನ್ನು ಹಾಡುವ ಹಾಗೆ ಒಂದು ಕೃಪೆ ತೋರಿಸಿ. ಎಷ್ಟು ಒಳ್ಳೆಯದಲ್ಲ, ಸಾಯ್ಬೇಕು ಅಂತ ಹೋಗ್ತಾ ಇದ್ದ ನನಗೆ ಸತ್ಯವೇದದಲ್ಲಿರುವಂತಹ ಒಂದು ವಾಕ್ಯ ನನಗೆ ಅದು ಬದುಕಿಸಿತ್ತು, ಒಂದು ಹೊಸ ಜೀವ ಕೊಡ್ತು. ಹಿಂಗಂದರೆ ಆ ಗುಡ್ಡದಿಂದ ಬಿದ್ದುಬಿಡ ಅನ್ಕೊಳ್ಳೋಷ್ಟರಲ್ಲಿ ಒಂದು ಮಾತು ನೆನಪಾಗ್ತಾ ಇದೆ, ಶಿಲುಬೆಯ ಮಾತು ಲೋಕದ ಜನರಿಗೆ ಹುಚ್ಚು ಮಾತಾಗಿದೆ, ನನಗೂ ನಿನಗೂ ಅದು ದೇವರ ಶಕ್ತಿ ಆಗಿದೆ. ನಿಜ, ಆ ಮಾತಿಂದ ನಾನು ಯಾಕೆ ಸಾಯ್ಬೇಕು, ಇನ್ಮೇಲೆ ಸಾಯಬಾರ್ದು ಅಂತೇಳಿ ಏನಾದರೂ ಅಲ್ಲೇ ಒಂದು ಸ್ವರ ದೇವರು ಮತ್ತೆ ನನ್ನ ಹೃದಯದಲ್ಲಿ ಕೊಟ್ಟರು. ನನ್ನ ಜೀವನದ ಹಾದಿಯಲ್ಲಿ ಈ ಹಾಡನ್ನು ಎರಡು ಲೈನಲ್ಲಿ ನಿಮಗೆ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಆಶ್ರಯ ಟಿ ವಿಯ ಎಲ್ಲ ವೀಕ್ಷಕರಿಗೂ ಕೂಡ ಈ ಹಾಡು ಹೇಳುವ ಹಾಗೆ, ನೀವು ಸೋತೋಗಿದ್ರು, ಕುಂದೋಗಿದ್ರು, ಮರಣದಲ್ಲಿ ಇದ್ದರು, ಯಾರಿಗೂ ಬೇಡವಾಗಿದ್ದರೂ ಕೂಡ ಯೇಸು ಕ್ರಿಸ್ತನಿಗೆ ನೀವು ಬೇಕಾಗಿದ್ದೀರಿ. ಯೇಸು ಕ್ರಿಸ್ತನು ನಿಮ್ಮನ್ನು ಇದು ನನ್ನ ಹಾಡು ಎಂಬ ಈ ಪ್ರೋಗ್ರಾಮಿನ ಮೂಲಕ ನಿನ್ನ ಹೃದಯದಲ್ಲಿ ಒಂದು ಹೊಸ ತೀರ್ಮಾನವನ್ನು ಕೊಡ್ತಾ ಇದ್ದಾಗಿ ನಾನು ನಂಬ್ತೇನೆ. ಆಮೆನ್. ಏನಂದ್ರೆ ಅದು ಹಾಲೆಲೂಯಾ. ಮಾತಾಗಿದೆ
ಪ್ರೇಯ ಮಾತು ಹುಚ್ಚು ಮಾತಾಗಿದೆ ಈ ಲೋಕದ ಜನರಿಗೆ ನನಗಾದರೂ ದೇವರ ಶಕ್ತಿಯಾಗಿದೆ ನನಗಾದರೂ ದೇವರ ಶಕ್ತಿಯಾಗಿದೆ ಆ ಒಂದೊಂದು ವರ್ಡು ಆ ಒಂದೊಂದು ಪದಗಳು ಹಾಗೆ ಹಾಡಾಗಿ ಮಾರ್ಪಡ್ತಾ ಇದೆ. ಆ ಪದವನ್ನು ಹೇಳೋದಕ್ಕಿಂತ ಹಾಡಾಗಿ ಹೇಳಿದ್ರೆ ಅನೇಕ ಜನರಿಗೆ ಮುಟ್ತದೆ. ಅದು ಅದೇ ಅದರೊಂದು ಹಾಡಿನ ವಿಶೇಷ ಗುಣ ಅದು. ನಿಜವಾಗಿ ಖಂಡಿತ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದೆ. ಒಂದು ದಿನ ಬ್ರದರ್, ನಾನೆಲ್ಲ ಹಾಡುಗಳು ಬರೀತಾ ಇದ್ದೀನಿ, ಆದರೆ ನನ್ನ ಹತ್ರ ದುಡ್ಡಿದ್ದಿಲ್ಲ. ಎಷ್ಟು ಅದೇ ಎಷ್ಟು ಹಾಡುಗಳನ್ನು ಹೀಗೆ ಬರ್ತೀನಿ ನೀವು ಬ್ರದರ್? ಒಂದು ಚಿಕ್ಕ ವಯಸ್ಸಲ್ಲೇ ಸುಮಾರು ಒಂದು 50 ಹಾಡುಗಳು ಬರೆದ್ಬಿಟ್ಟಿದೆ ಆಲ್ರೆಡಿ. ಆದ್ರೆ ಮ್ಯೂಸಿಕಲ್ಲೆಲ್ಲ ಹಾಡಬೇಕಂದ್ರೆ ಗೊತ್ತಿಲ್ಲ, ಯಾವ ಸ್ಕೇಲಲ್ಲಿ ಯಾವ ರಿದಮಲ್ಲಿ ಏನು ಗೊತ್ತಿಲ್ಲ. ಹಾಡು ಬಂದಿದೆ, ಕೈ ತಾಳದಲ್ಲಿ ಹಾಡಿರೋದು ಅದೇ ಬರ್ದಿರೋದು. ಆದ್ರೆ ದೇವರ ವಾಕ್ಯ ಹೇಳ್ತಾ ಇದೆ ಎಲ್ಲದಕ್ಕೊಂದೊಂದು ಕಾಲ ಸಮಯ ಇದೆ. ನಿಜ, ಎಲ್ಲದಕ್ಕೊಂದೊಂದು ಸಮಯ ಇದೆ. ಎಲ್ಲೋ ಇದ್ದಂತ ನನ್ನ ಬಾಳಲ್ಲಿ ಯೇಸು ಕ್ರಿಸ್ತನ ಒಂದಿನ ಹುಡ್ಕೊಂಡು ಬಂದು, ನನ್ನ ಹತ್ರ ಒಂದು ರೂಪಾಯಿನೂ ಇದ್ದಿಲ್ಲ, ಆದರೆ ದೇವರು ಪ್ರಕಟಣೆ 3:8 ಹೇಳುವ ಹಾಗೆ, ಇಗೋ ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆಯುತ್ತೇನೆ, ಅದನ್ನು ಯಾರು ಮುಚ್ಚೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಒಂದು ಪರಲೋಕದ ಆಶೀರ್ವಾದದ ಬಾಗಿಲು ನನ್ನ ಜೀವಿತದಲ್ಲಿ ತೆರೆದು, ನಂಬಿಕೆ ಹೆಜ್ಜೆ ಸಿಡಿಯನ್ನು ಹೊರಗಡೆ ತರಬೇಕೆಂಬುದಾಗಿ ಪ್ರೇರಣೆ ಆಯಿತು. ಅದೇ ನಾನು ನಿಮಗೆ ಕೇಳುವ, ಅಂದರೆ ಹಾಡುಗಳನ್ನು ಬರೆದ್ರಿ, ಅದೇ ಸಿ ಡಿ ತೆಗಿಬೇಕೆಂಬ ಪ್ರೇರಣೆ ಹೇಗೆ ಆಯಿತು? ಹೇಗಾಯಿತು ಅಂತ ಹೇಳ್ತೀನಿ ನೋಡಿ. ನನ್ನ ಈ ಸಿ ಡಿಯ ಹೆಸರು ನಾನಾಗಿ ಅದನ್ನು ಇಟ್ಟಿಲ್ಲ, ನಮ್ಮ ಸಭಾಪಾಲಕರು ಫಸ್ಟ್ ಎಲೆಂಗೋ ನಾಯಕ್ ಎಂಬುದಾಗಿದ್ದಾರೆ. ಅವ್ರ ಹತ್ರ ಹೋಗಿ ಫಸ್ಟ್ ನಾನೆಲ್ಲ ಹಾಡುಗಳು ಬರೀತಾ ಇದ್ದೀನಿ, ನೀವೆಲ್ಲ ಕೇಳ್ತಾ ಇದ್ದೀರಾ, ನಾನೊಂದು ಸಿ ಡಿ ಹೊರಗಡೆ ತರಬೇಕು, ಏನು ಮಾಡಲಿ ಅಂತ ಕೇಳಿದೆ. ಅದಕ್ಕೊಂದು ಹೆಸರು ಬೇಕಂತ ಕೇಳಿ, ಬೈಬಲ್ ಯಾವುದರ ಮೇಲೆ ಆಧಾರವಾಗಿ ನಿಂತಿದೆ ಅಂತ ಕೇಳಿದ್ರು ಅವರು. ನಾನು ಹೇಳಿದೆ, ನಂಬಿಕೆ ಮೇಲೆ ಆಧಾರವಾಗಿ, ನಿನ್ನ ಜೀವನನೂ ಕೂಡ ನಂಬಿಕೆಯಿಂದನೇ ನಡ್ಕೊಂಡು ಬರ್ತಾ ಇದೆ, ನಿನ್ನ ನಂಬಿಕೆ ಹೆಜ್ಜೆ ಅಂತ ಇಡುವಂತೆ. ಆ ಹೆಸರು ಇಟ್ಟು ಒಂದು ವಾರ ನಾನು ಉಪವಾಸ ಹಾಕಿ ಪ್ರೇಯರ್ ಮಾಡಿದೆ. ಈ ಹಾಡುಗಳು ಸುಮ್ಮನೆ ಬಂದಿಲ್ಲ ಬ್ರದರ್, ಅದು ದೇವರಿಂದ ಬಂದಂಥ ಹಾಡುಗಳು. ಒಂದು ದಿನ ನಾನು ಟ್ರೈನಲ್ಲಿ ಕೂತ್ಕೊಂಡು ಹಾಗೆ ನಾನು ಬೆಂಗಳೂರಿಗೆ ಪ್ರಯಾಣ ಮಾಡ್ತಾ ಇದ್ದೆ. ಯಾಕೆ ಬೆಂಗಳೂರಿಗೆ ಪ್ರಯಾಣ ಮಾಡ್ತಾ ಇದ್ದೆ ಅಂದರೆ, ಈ ಹಾಡುಗಳನ್ನೆಲ್ಲ ಮ್ಯೂಸಿಕ್ ಡೈರೆಕ್ಟರನ್ನು ಭೇಟಿಯಾಗಿ ಈ ರೀತಿ ಹಾಡಿದೀವಿ ಸರ್, ಮ್ಯೂಸಿಕ್ ಡೈರೆಕ್ಟರ್ ನೀವು ಹೋಗ್ತಾ ಇದ್ದೀರಾ ಅಂತ ನಾನು ಹಾಡ್ತಾ ಇರುವಾಗ ಭಯ ಆಗ್ತಾ ಇತ್ತು ನನಗೆ. ಹೇಗೆ ಹೋಗಿ ಹೇಗೆ ಗೊತ್ತಿಲ್ಲ, ಮೊದಲ ಅನುಭವ ಹೇಗೆ ಹಾಡ್ತೀನಿ, ಯಾರಿಲ್ಲ ಜೊತೆ, ನಿಮ್ಮ ಜೊತೆಯಲ್ಲಿ ಯಾರಾದರೂ ಇದ್ರು ಅಥವಾ ನಿಮಗೆ ಸಪೋರ್ಟ್ ಮಾಡಿದ್ರೆ ಅಥವಾ ಅಂದರೆ ನಿಮಗೆ ಏನು ಸಹಾಯ ಮಾಡಿದ ಬ್ರದರ್ಸು ಎಲ್ಲ ಇದ್ದಾರೆ. ನಮ್ಮ ಪಾಸ್ಟರ್ ಸಹಾಯ ಮಾಡಿದ್ದಾರೆ, ಹೂವಿನ ಹಡಗಲಿಯಲ್ಲಿ ಇರುವಂಥ ಹಾಲೇಶ್ ನಾಯ್ಕ್ ಪಾಸ್ಟರ್ ಸಹಾಯ ಮಾಡಿದ್ದಾರೆ, ನಮ್ಮ ಮಾವ ಚಂದ್ರು ಅಂತ ಸಹಾಯ ಮಾಡಿದ್ದಾರೆ. ಒಂದೊಂದು ವ್ಯಾಲಿಮಿಗೂ ಒಂದೊಂದು ಸಹಾಯಕರನ್ನು ದೇವರು ಎಬ್ಬಿಸಿದ್ದಾರೆ. ಈಗ ನಾನು ಜಸ್ಟ್ ಪ್ರಾರಂಭವನ್ನೇ ಹೇಳ್ತಾ ಇದ್ದೀನಿ ನಿಮ್ಮಷ್ಟೇ. ಹೋಗ್ತಾ ಇದ್ದೀರಾ? ಹೌದು. ಆದರೆ ಆ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ನಾನು ಟ್ರೈನಲ್ಲಿ ಹೋಗ್ತಾ ಇದ್ದೀನಿ, ಟ್ರೈನಲ್ಲಿ ಕೂತ್ಕೊಂಡಿನಿ ಹಾಗೆ. ಆದರೆ ಭಯ, ಮೊದಲ ನನಗೆ ಹಾಡಕ್ಕೆ, ಏ ನಿನಗೆ ಹಾಡಕ್ಕೆ ಬರಲ್ಲ ಹೋಗು ಅಂತ ಎಲ್ಲಿ ಕಳಿಸಿ ಬಿಡ್ತಾರೋ, ಏನು ಗೊತ್ತಿಲ್ಲ ಯಾವ ಸ್ಕೇಲ್ ಯಾವ ಇದರಲ್ಲಿ ಹಾಡೋದು. ಆದರೆ ಈ ಈ ಆಸರೆ ಟಿ ವಿ ವೀಕ್ಷಕರೇ, ನಿಮಗೊಂದು ವಿಶೇಷ ಒಂದು ಶುಭ ಸಮಾಚಾರ ಹೇಳೋದಕ್ಕೆ ಇಷ್ಟಪಡ್ತೇನೆ. ನೀವು ಭಯ ಪಡುವುದಾದರೆ ಯಾವುದಕ್ಕೂ ನೀವು ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ. ನಿಜ, ಅದು ಮಾತ್ರ ನಿಜ. ಒಂದು ಹಳ್ಳಿಯಲ್ಲಿ ಬೆಳೆದಂಥ ಹುಡುಗ, ಮ್ಯೂಸಿಕ್ಕಿನ ಜ್ಞಾನವಿಲ್ಲದಂಥ ಹುಡುಗ, ಇವತ್ತು ನಂಬಿಕೆ ಹೆಜ್ಜೆ 9 ವ್ಯಾಲ್ಯೂ ಮಾಡಿದ್ದೀನಂದರೆ, ಯೇಸು ಕ್ರಿಸ್ತ ನಮ್ಮಲ್ಲಿರುವ ಇಟ್ಟಿರುವ ಆತ್ಮ ಅದು ಹೇಳಿತನದ ಆತ್ಮ ಅಲ್ಲ, ಧೈರ್ಯದ ಆತ್ಮ.
ಅಲ್ಲಿಂದ ನೀನಂತೂ ಹೆದರಬೇಡ, ದಿಗ್ಭ್ರಮೆಗೊಳ್ಳಬೇಡ, ನಾನೇ ನಿನ್ನ ದೇವರು ಎಂಬುದಾಗಿ ಆತನ ವಾಕ್ಯ ಹೇಳ್ತದೆ. ಆ ವಾಕ್ಯವನ್ನು ನೆನಪು ಮಾಡಿಕೊಂಡು ನಾನು ಹೋದೆ, ಟ್ರೈನಲ್ಲಿ ಹೋಗ್ತಾ ಇದ್ದೆ, ಟ್ರೈನಲ್ಲಿ ಹೋದೆ, ಮ್ಯೂಸಿಕ್ ಡೈರೆಕ್ಟರನ್ನು ಭೇಟಿಯಾದೆ. ಮ್ಯೂಸಿಕ್ ಡೈರೆಕ್ಟರನ್ನು ಭೇಟಿಯಾದ ಮೇಲೆ ಅವ್ರು ಹಾಡು ಒಂದು ಹಾಡು ಎರಡು ಹಾಡು ಕೇಳಿದರು. ಈಗ ಹಾಡಿದ್ನೆಲ್ಲ ನನ್ನ ಬಾಳಿನಲ್ಲಿ ಯೇಸು ರಾಜ ಕೈ ಬಿಡಬೇಡ. ಈ ಹಾಡು ಕೇಳಿದ ಮೇಲೆ ಅವರು ನೀನು ತುಂಬ ಆಶ್ಚರ್ಯಪಟ್ಟು ಮಾಡಿಕೊಡ್ತೀನಿ ಅಂಥೇಳಿ 2007 ನಂಬಿಕೆ ಹೆಜ್ಜೆ ವನ್ಯ ವ್ಯಾಲ್ಯೂಮ್ ಹೊರಗಡೆ ಬರುವಂತೆ ದೇವ್ರ ಸಹಾಯ 2007 ದೇವರಿಗೆ ಸ್ತೋತ್ರ. ನೀನು ಓದ್ತಾ ಇದ್ದೆ, ಓದ್ತಾ ಇರುವಾಗಲೇ ಈ ನಂಬಿಕೆ ಹೆಜ್ಜೆ ವನ್ಯ ವ್ಯಾಲ್ಯೂಮ್ ಹೊರಗಡೆ ಬರುವಂತೆ ಸಹಾಯ. ಸುಮಾರು ವರ್ಷಗಳ ಹಿಂದೆ ದೇವರು ಅದ್ಭುತವಾದ ರೀತಿಯಲ್ಲಿ ನಿಮ್ಮಲ್ಲಿ ಒಂದು ಕಾರ್ಯವನ್ನು ಮಾಡಿದರು. ಈ ಹಾಡುಗಳು ಎಲ್ಲ ಮನೆ ಮನೆಗಳಿಗೆ ಬಲಪಡಿಸಿದೆ. ಎಷ್ಟೋ ಸೋತು ಹೋದಂಥ ವ್ಯಕ್ತಿಗಳಿಗೆ, ಚಿಂತೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಹಾಡುಗಳು ಬಲಪಡಿಸ್ತಾ ಇದೆ. ಆದರೆ ಈ ಹಾಡಿನ ಅನುಭವ ಇದೆಯಲ್ಲ, ಅದು ನನ್ನ ಜೀವಿತದಲ್ಲಿ ಮಾಡಿರುವಂತಹ ಘಟನೆಗಳು ತುಂಬ ಇದೆ. ಈ ಸಿ ಡಿ ಬಂದಾದ್ಮೇಲೆ, ಹೊರಗಡೆ ಒಂದೇ ವ್ಯಾಲ್ಯೂಮ್ ಬಂದಾದ್ಮೇಲೆ ನನ್ನ ಹೃದಯ ನನಗೆ ಗೊತ್ತಿಲ್ಲದಂಗೆ ಅಳೋದಕ್ಕೆ ಪ್ರಾರಂಭವಾಯಿತು. ಯಾಕೆ ಅಳ್ತಾ ಇದೆ ಅಂದರೆ ಆತನ ಉಪಕಾರಗಳನ್ನು ನೆನೆಸಿ ಅಳೋದಕ್ಕೆ ಪ್ರಾರಂಭ ಆಯಿತು. ಅದನ್ನು ಮಾಡಿದಂಥ ಕಾರ್ಯಗಳು ನಿಜವಾಗಿ ಅದ್ಭುತ. ಒಂದು ರೂಪಾಯಿ ಇಲ್ಲದ ನನ್ನ ಬಳಿಯಲ್ಲಿ, ಯಾರ ಸಹಾಯ ಇಲ್ಲದೆ ಯೇಸು ಕ್ರಿಸ್ತನು ನನ್ನ ಬಾಳಲ್ಲಿ ಈ ರೀತಿಯಾಗಿ ಒಂದು ಒಂದನೇ ವ್ಯಾಲ್ಯೂಮ್ ಹೊರಗಡೆ ತಂದಮೇಲೆ, ಎರಡನೇ ವ್ಯಾಲ್ಯೂಮ್ ನಾನು ಮಾಡಬೇಕಂತ ಆಸೆ ಪಟ್ಟೇ ಇಲ್ಲ. ನಾನು ಇನ್ನು ಫಸ್ಟ್ ವಾಲ್ಯೂಮ್ ಒಂದು ವಾಲ್ಯೂಮ್ ಮಾಡುವಂತ ಒಂದು ಮಾಡಿದ್ದೀನಿ ಅಷ್ಟೇ ಅಷ್ಟೇ. ಎರಡನೇ ವ್ಯಾಲ್ಯೂಮಿಗೆ ನಿಜವಾಗಿ ಹೇಳ್ತೀನಿ, ಅದು ಹೇಗೆ ಬಂತು, ಹೇಗೆ ಸಹಾಯ ಬಂತು ನನಗೆ ಗೊತ್ತಿಲ್ಲ. ತಕ್ಷಣ ದೇವರು ಎರಡನೇ ವ್ಯಾಲ್ಯೂಮ್ ಮಾಡೋ ಹಾಗೆ, ನೆಕ್ಸ್ಟ್ ವರ್ಷನೇ ಎರಡನೇ ವ್ಯಾಲ್ಯೂಮ್ ಮಾಡೋ ಹಾಗೆ ಸಹ. ನೆಕ್ಸ್ಟ್ ವರ್ಷದಲ್ಲಿ 2007 ನಂಬಿಕೆ ಹೆಜ್ಜೆ ಒಂದನೇ ವ್ಯಾಲ್ಯೂಮ್ ಮಾಡಿದೆ. 2008 ಏಳನೇ ವ್ಯಾಲ್ಯೂಮ್ ಮಾಡೋ ಈ ಎರಡನೇ ವ್ಯಾಲ್ಯೂಮ್ ಮಾಡೋ ಹಾಗೆ ಸಹಾಯ ಮಾಡಿದೆ.